ಸೂರ್ಯ ಗ್ರಹವು ಒಂದು ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ನೆಲೆಸಿರುತ್ತಾನೆ. ಸೂರ್ಯ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಸೇರುವ ಸಮಯವನ್ನೇ ಮಕರ ಸಂಕ್ರಾಂತಿ ಎಂದು ಹೇಳುವುದುಂಟು. ಭೂಲೋಕದ ಪ್ರತ್ಯಕ್ಷ ದೇವರು ಎಂದರೆ ಸೂರ್ಯನಾರಾಯಣನು. ಈತನಿಗೆ ಜಾತಿ ಮತ ಭೇದವಿಲ್ಲದೆ ಪ್ರಪಂಚದ ಸಮಸ್ತ ಜನರು ಆರಾಧಿಸುತ್ತಾರೆ. ಸೂರ್ಯ ನಮಗೆ ಬೆಳಕ ನೀಡುವುದಲ್ಲದೆ ಬದುಕನ್ನು ಕೂಡ ನೀಡುತ್ತಾನೆ ಎಂದು ಆತನನ್ನ ಭಕ್ತಿ ಶ್ರದ್ಧೆಗಳಿಂದ ಅರ್ಘ್ಯವನ್ನು ನೀಡುವ ಮೂಲಕ ಜಗತ್ತಿನ ಅಂಧಕಾರವನ್ನ ಹೋಗಲಾಡಿಸುತ್ತಾನೆ ಎಂದು ಪ್ರಾರ್ಥಿಸಲಾಗುತ್ತದೆ. ಇನ್ನು ಈತನು ಜ್ಞಾನದ ಸಂಕೇತವಾಗಿದ್ದಾನೆ. ಭಾಸ್ಕರನಿಲ್ಲದೆ ಇದ್ದರೆ ಜಗತ್ತಿನ ಸಕಲ ಚಟುವಟಿಕೆಗಳು ಸ್ಥಗಿತವಾಗುತ್ತವೆ. ಉತ್ತರಾಯಣ ಹಾಗೂ ದಕ್ಷಿಣಾಯಣ ಕಾಲವು ಸೂರ್ಯಗ್ರಹನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ದಿನವನ್ನೇ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಸೂರ್ಯಗ್ರಹವು ಒಂದು ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ನೆಲೆಸಿರುತ್ತಾನೆ. ಹಾಗೆ ಸೂರ್ಯನು ಧನುಸು ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಜನವರಿ 14 ಮತ್ತು 15 ಮಕರ ರಾಶಿಗೆ ಸೂರ್ಯನು ಪ್ರವೇಶ ಮಾಡುತ್ತಾನೆ. ತದನಂತರ ಆತನ ಪಥವು ಉತ್ತರಾಭಿಮುಖವಾಗಿ ಚಲಿಸಲು ಆರಂಭವಾಗುತ್ತದೆ. ಈ ಸಮಯದಲ್ಲಿ ಬೆಳಕು ಹೆಚ್ಚಿರುತ್ತದೆ. 6 ತಿಂಗಳುಗಳ ಕಾಲ ಉತ್ತರಾಯಣ ನಂತರ ಅಂದ್ರೆ ಜೂನ್ 15 ನಂತರ ದಕ್ಷಿಣಾಯಣ ಆರಂಭವಾಗುತ್ತದೆ. ಈ ಉತ್ತರಾಯಣ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತದೆ ಎನ್ನುವ ನಂಬಿಕೆ ಕೂಡ ಸಾಕಷ್ಟು ಜನರಲ್ಲಿ ಇದೆ. ಇನ್ನು ಈ ಸಂಕ್ರಾಂತಿ ಹಬ್ಬವನ್ನ ಎಳ್ಳು ಬಲ್ಲದ ಹಬ್ಬ ಎಂದು ಕರೆಯುವುದುಂಟು. ರೈತಾಪಿ ಜನರು ತಾವು ಬೆಳೆದ ಬೆಳೆಗಳನ್ನ ರಾಶಿ ರಾಶಿ ಹಾಕಿಕೊಂಡು ಅದಕ್ಕೆ ಪೂಜೆಗಳನ್ನ ಮಾಡುತ್ತಾರೆ. ಈ ಕಾರಣಕ್ಕಾಗಿಯೇ ಸಂಕ್ರಾಂತಿ ಹಬ್ಬವನ್ನ ಸುಗ್ಗಿ ಹಬ್ಬ ಅಂತ ಕೂಡ ಕರೆಯುವುದುಂಟು. ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ದಾನ ಮಾಡುವುದು ಎಳ್ಳಿನ ವಿನಮ್ಯ ನಿಯಮವಿದೆ. ಎಳ್ಳು ಶನಿ ಗ್ರಹದ ಪ್ರತಿನಿಧಿ ಹಾಗೂ ಆತನ ಧಾನ್ಯವಾಗಿದೆ. ಆದ್ದರಿಂದ ಆ ದಿನ ಎಳ್ಳನ್ನ ವಿನಿಮಯ ಮಾಡಿಕೊಳ್ಳುವುದು, ಎಳ್ಳನ್ನ ದಾನವಾಗಿ ನೀಡುವುದು ಸರ್ವೇ ಸಾಮಾನ್ಯವಾದ ವಿಷಯ. ಇನ್ನು ಮುಖ್ಯವಾಗಿ ಎಳ್ಳನ್ನ ದಾನವಾಗಿ ಮಾಡಲು ಹೋದಾಗ ಸಾಮಾನ್ಯವಾಗಿ ಯಾರು ಅದನ್ನು ತೆಗೆದುಕೊಳ್ಳುವುದು ಇಷ್ಟಪಡುವುದಿಲ್ಲ. ಕಾರಣ, ಅವರ ಪಾಪ ನಾವು ತೆಗೆದುಕೊಂಡ ಹಾಗೆ ಎನ್ನುವ ದೋಷ ಉಂಟಾಗುತ್ತದೆ ಎನ್ನುವ ಕಾರಣಕ್ಕೆ. ಆದ್ದರಿಂದ ಈ ಕಾರಣದಿಂದಲೇ ಎಳ್ಳಿನ ಜೊತೆಗೆ ಬೆಲ್ಲ ಮತ್ತು ಕಡಲೆ ಬೀಜ ಕೊಬ್ಬರಿಯನ್ನ ಮಿಶ್ರಣ ಮಾಡಿ ದಾನ ಮಾಡುವ ಪದ್ಧತಿ ಆರಂಭವಾಯಿತು. ಇನ್ನು ಅಷ್ಟೇ ಅಲ್ಲ, ರೈತಾಪಿ ಜನರು ತಾವು ಆಗಲೇ ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಗೆ ತಂದಿರುತ್ತಾರೆ. ಅವುಗಳನ್ನ ಪೂಜೆ ಮಾಡಿ ದಾನ ಧರ್ಮ ಮಾಡಿದ್ರೆ ಇನ್ನಷ್ಟು ಒಳ್ಳೆ ಫಲ ಸಿಗುವುದೇ ಅಲ್ಲದೆ ಸೃಷ್ಟಿ ಕಾರ್ಯದಲ್ಲಿ ತಮ್ಮ ಪಾಲು ತಾವು ಅರ್ಪಿಸಿಕೊಂಡಂತೆ ಎಂದು ಹೇಳಲಾಗುತ್ತದೆ. ಇನ್ನು ಮುಖ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಕೇವಲ ಬೆಳೆಗಳಿಗೆ ಮಾತ್ರವಲ್ಲ, ಪಶು ಪಕ್ಷಾದಿಗಳನ್ನ ಪೂಜಿಸುವ ಸಂಪ್ರದಾಯ ನಮ್ಮದು. ಇನ್ನು ಮುಖ್ಯವಾಗಿ ವೈಜ್ಞಾನಿಕ ರೀತಿಯಲ್ಲಿ ನೋಡಿದಾಗ ಸಂಕ್ರಾಂತಿ ಸಮಯದಲ್ಲಿ ಚಳಿ ಹೆಚ್ಚಾಗಿರೋದ್ರಿಂದ ಎಳ್ಳಿನ ಸೇವನೆ ದೇಹಕ್ಕೆ ಉಷ್ಣತೆಯನ್ನ ನೀಡುತ್ತದೆ. ಅಷ್ಟೇ ಅಲ್ಲ, ಚರ್ಮದ ಕಾಂತಿಯನ್ನ ಕೂಡ ಹೆಚ್ಚು ಮಾಡುತ್ತದೆ. ಹೀಗಾಗಿ ಈ ಹಬ್ಬವು ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಆಚರಣೆಗೆ ಬಂದಿದೆ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಎತ್ತುಗಳಿಗೆ ಪೂಜೆ ಸಲ್ಲಿಸಿ ಅವುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದನ್ನ ಕೂಡ ನೋಡುತ್ತೇವೆ. ಹೀಗೆ ವಿಭಿನ್ನ ರೀತಿಯಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸುವುದುಂಟು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.